ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ನಾನು ನನ್ನ ಕಸಿನ್ ಮನೆಗೆ ಹೋಗ್ತಾ ಇದ್ದೀನಿ. ಅವಳದು ಮದುವೆ ಇದೆ ಈ ವೀಕೆಂಡು. ಸೊ ಹಾಗಾಗಿ ಅವ್ರ ಮನೇಲಿ ಬಳೆ ಶಾಸ್ತ್ರ ಆಮೇಲೆ ಅರಿಶಿನ ಶಾಸ್ತ್ರ ಎಲ್ಲ ಇವತ್ತೇ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಬರೋಣ ಅಂತ. ಸೊ ನಿಂಗೆ ಸ್ವಲ್ಪ ಕೆಲಸ ಇದೆ, ಅವರು ಮದುವೆಗೆ ಬರ್ತೀನಿ ಅಂದರು. ಸೊ ನಮ್ಮ ಮನೆಯಿಂದ ಸ್ವಲ್ಪ ಹತ್ರ ಆಗುತ್ತೆ. ಸೊ ಹಾಗಾಗಿ ಹಾಗೆ ಹೋಗಿ ಬರೋಣ ಅಂತ. ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ, ಇದು ಫುಲ್ ಒಂದೇ ಥರದ್ದು ಕಲರ್ದು, ಚೆನ್ನಾಗಿದೆ. ಪಿಂಕಾಗಿ ಚೆನ್ನಾಗಿರುತ್ತೆ ಹಳದಿ ಶಾಸ್ತ್ರಕ್ಕೆ. ಆಮೇಲೆ ನನಗೂ ಸ್ವಲ್ಪ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ, ಲೂಸ್ ಆಗಿದೆ. ಈ ಟೈಮಲ್ಲಿ ನನಗೆ ಟಾಪ್ ಆದರೆ ಪ್ಯಾಂಟ್ ಆಗಲ್ಲ, ಪ್ಯಾಂಟ್ ಆದರೆ ಟಾಪ್ ಆಗಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಇದನ್ನು ವೇರ್ ಮಾಡಿದ್ದೀನಿ. ಆ್ಯಂಡ್ ಸಿಂಪಲ್ ಆಗಿ ಇಯರಿಂಗ್ ಎಲ್ಲ ಆಗಿ ರೆಡಿ ಆಗಿದ್ದೀನಿ, ಹೋಗೋಣ ಅಂತ. ನಮ್ಮ ನಮ್ಮ ಅಪ್ಪ ನನ್ನಪ್ಪ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ನಾನೇ ಲೇಟು, ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ನಾನು ಸುಮ್ಮನೆ ನಿದ್ದೆ. ಆ್ಯಂಡ್ ನನಗೆ ಪ್ರತಿ ಸತಿ ಯಾವಾಗಲೂ ಕೇಳೋದು, ನನ್ನ ಕೂದಲನ್ನ ಲೂಸ್ ಬಿಟ್ಟಾಗ ಇಲ್ಲಾದರೆ ಹೇರ್ ಸ್ಟೈಲ್ ಮಾಡಿದಾಗ ನೀವು ಯಾವ ಶ್ಯಾಂಪು ಕಂಡೀಷ್ನರ್ ಯೂಸ್ ಮಾಡ್ತೀರಾ ಹೇಳಿ ಹೇಳಿ ಅಂತ ಕೇಳ್ತಾನೇ ಇರ್ತೀರ. ಸೊ ಇವತ್ತು ನಾನು ಸರಿ ಆಯಿತು, ಇವತ್ತು ಹೇಳೇ ಬಿಡೋಣ ಅಂದ್ಬಿಟ್ಟು ನೆನ್ಪು ಮಾಡ್ಕೊಂಡು ಇಲ್ಲೇ ಇಟ್ಕೊಂಡಿದ್ದೀನಿ ಶ್ಯಾಂಪು ಕಂಡೀಷ್ನರ್ನ. ಆ್ಯಂಡ್ ಬರೀ ಫ್ರೆಂಟ್ ಮಾತ್ರ ಸ್ವಲ್ಪ ಸ್ಟೈಲ್ ಮಾಡಿದ್ದೀನಿ ಅಷ್ಟೇ, ಇನ್ನು ನಾನೇನೂ ಮಾಡಿಲ್ಲ, ಬ್ಲೋ ಡ್ರೈ ಆ ಥರ ಏನೂ ಮಾಡಿಲ್ಲ. ಬರೀ ಮುಂದೆಗಡೆ ಮಾತ್ರ ಸ್ವಲ್ಪ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ. ಇನ್ನೂ ಸ್ವಲ್ಪ ಹೇಳಬೇಕಂದ್ರೆ ಒದ್ದೆ ಇದೆ ಇಲ್ಲೆಲ್ಲ, ಒಣಗಲಿ ಇನ್ನು ಅಂದ್ಬಿಟ್ಟು ಆರಾಮಾಗಿ ಬಿಟ್ಟಿದ್ದೀನಿ. ಆ್ಯಂಡ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಕೂದಲು ಇನ್ನೂ ಚೆನ್ನಾಗಿ ಆಗಿದೆಯಾ ಸ್ವಾತಿ ಅಂತ ಕೇಳ್ಬೋದು ನೀವು. ನನಗೇನು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ, ನಾರ್ಮಲಾಗಿ ಮುಂಚೆ ಹೇಗಿತ್ತೋ ಹಾಗೇ ಇದೆ. ಇನ್ನು ಮ್ಯಾಸಿವ್ ಆಗಿ ಇನ್ನೂ ಚೆನ್ನಾಗೇನು ಆಗಿಬಿಟ್ಟಿಲ್ಲ ಅಂತ ಅನಿಸುತ್ತೆ, ಬಟ್ ಅಷ್ಟು ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ ನನಗೆ ಈಗ ಸದ್ಯಕ್ಕೆ. ನಾನು ಯೂಸ್ ಮಾಡ್ತಾ ಇರೋ ಶ್ಯಾಂಪು ಕಂಡೀಷ್ನರ್ ಬಂದುಬಿಟ್ಟು ಬಿ ಬ್ಲಂಟ್ ಅವ್ರದ್ದು ಇಂಟೆನ್ಸ್ ಮಾಯಿಶ್ಚರ್ ಶ್ಯಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬ ಡೀಪಾಗಿ ನರಿಷ್ಟ್ ಆಗುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ. ನಂದು ಯೂಶ್ವಲಿ ಬಂದುಬಿಟ್ಟು ತುಂಬ ರಫ್ ಹೇರು, ನೀವು ನೋಡ್ತಾ ಇರ್ಬೋದು ನನಗೆ ಜಾಸ್ತಿ ಫ್ರಿಜ್ಜಿ ಮತ್ತು ತುಂಬ ಡ್ರೈ ಇದೆ ನನ್ನ ಕೂದಲು. ಹಾಗಾಗಿ ನಾನು ಈ ಶ್ಯಾಂಪುನೇ ಯೂಸ್ ಮಾಡ್ತಾ ಇದ್ದೀನಿ. ಇದೇನಾಗುತ್ತೆ ಅಂದರೆ ನನ್ನ ಕೂದಲನ್ನ ತುಂಬ ಮಾಯಿಶ್ಚರ್ಡಾಗಿ ಸ್ಮೂತಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಜೊಜೊಬಾ ಮತ್ತು ವಿಟಮಿನ್ ಇ ಇದೆ, ಅದು ಎಕ್ಸ್ಟ್ರಾ ಶೈನ್ ಕೂಡ ಕೊಡುತ್ತೆ. ಅವ್ರು ನೋಡ್ಬೋದು ನೋಡಿ, ನನ್ನ ಕೂದಲು ಅಷ್ಟು ಡ್ರೈ ಇದ್ರೂ ಶೈನಿಂಗ್ ಮಾತ್ರ ಹಾಗೇ ಇರುತ್ತೆ. ಸೊ ನನಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ, ಶ್ಯಾಂಪು ಮತ್ತು ಕಂಡೀಷ್ನರ್. ನಾನು ತುಂಬ ದಿವಸದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ನಿಮಗೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ನಾನು ಕೂಪನ್ ಕೋಡ್ನ ಯೂಸ್ ಮಾಡಿ ಕೂಪನ್ ಕೋಡ್ ಕೊಡ್ತೀನಿ, ಅದನ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಅದರಿಂದ ಶ್ಯಾಂಪು ಮತ್ತು ಕಂಡೀಷ್ನರ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ಒಂದು ಲುಕ್ ತೋರಿಸ್ತೀನಿ. ಸೊ ನೀವು ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಅವರ ವೆಬ್ಸೈಟಲ್ಲಿ ಮತ್ತು ನಾಯಿಕ ಅಮೆಜಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ಸೊ ನೀವು ಆರಾಮ್ಸೆ ಬೈ ಮಾಡ್ಬೋದು. ಆ್ಯಂಡ್ ಕೂರ್ಲು ನೋಡಿ, ಕಟ್ ಮಾಡಿಸಿಲ್ಲ, ಕಟ್ ಮಾಡಿಸಲ್ಲ ನಾನು. ಇನ್ನು ಮುಂದೆ ಪಪ್ಪು ಎಲ್ಲ ಆದಮೇಲೆ ಕೂದಲು ಉದುರುತ್ತಲ್ಲ ಆವಾಗ ಸ್ವಲ್ಪ ಒಂದು ಇಲ್ಲಿವರೆಗೂ ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ. ಸೊ ಈಗ ಸದ್ಯಕ್ಕೆ ಫಸ್ಟು ಶ್ಯಾಂಪು ಬಾಟಲ್ ಮತ್ತು ಕಂಡೀಷ್ನರ್ ನೋಡ್ಕೊಬನ್ನಿ. ಆ್ಯಂಡ್ ಹೇಗೆ ಯೂಸ್ ಮಾಡೋದು ಅನ್ನೋದು ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೆ ತೋರಿಸ್ತೀನಿ. ಸೊ ನಿಮಗೂ ಯೂಸ್ ಆಗ್ಬೋದು. ಓಕೆ, ನಾನು ಆಲ್ರೆಡಿ ತುಂಬ ಸತಿ ತೋರಿಸಿದ್ದೀನಿ ಬಿ ಬ್ಲಂಟ್ ಪ್ರಾಡಕ್ಟ್ಸ್ನ. ಒಂದು ಬಿ ಬ್ಲಂಟ್ ಬಂದುಬಿಟ್ಟು ಒಂದು ಪ್ರೀಮಿಯಂ ಹೇರ್ ಕೇರ್ ಮತ್ತು ಸ್ಟೈಲಿಂಗ್ ಬ್ರ್ಯಾಂಡ್. ಇದರಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನೀವೇನಾದ್ರು ಇನ್ನೂ ಯೂಸ್ ಮಾಡಿಲ್ಲ ಅಂದರೆ ಇವಾಗಲೇ ಚೆಕ್ ಮಾಡಿ. ನೀವು ಪ್ರತಿ ಸತಿ ಬಿ ಬ್ಲಂಟ್ದು ಪ್ರಾಡಕ್ಟ್ ತೊಗೊಂಡಾಗ ಅವರು ನಿಮ್ಮ ಆರ್ಡರ್ನ ಒಂದು ವುಮೆನ್ ಎಂಪವರ್ ಶಂಭವ್ ಫೌಂಡೇಶನ್ಗೆ ಲಿಂಕ್ ಮಾಡ್ತಾರೆ. ಇದರಿಂದ ಏನಂದರೆ ಅವರು 10,000 ಹೆಂಗಸರಿಗೆ ಕೆಲಸ ಕೊಡಬೇಕು ಅಕ್ರಾಸ್ ದಿ ನೇಷನ್ ಅಂತ ಒಂದು ಇದನ್ನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ನೀವು ಕೂಡ ಅದಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಚೆಕ್ ಮಾಡಿ. ಆ್ಯಂಡ್ ನಾನು ಇವಾಗ ತೋರಿಸ್ತಾ ಇರೋದು ಇಂಟೆನ್ಸ್ ಮಾಯಿಶ್ಚರ್ ರೇಂಜ್, ಇದು ಫಾರ್ ಸಲೂನ್ ಲೈಕ್ ಹೇರ್. ನೀವು ಇವಾಗ ಸಲೂನ್ಗೆ ಹೋಗಿ ಸ್ಪಾಗಿ ಮಾಡಿಸ್ಕೊಂಡು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಾಗ ಹೇಗೆ ನಿಮ್ಮ ಕೂದಲು ಫೀಲ್ ಆಗುತ್ತೆ ನೋಡಿ, ಆ ಥರ ನಿಮಗೆ ಮನೇಲೇ ಅನ್ನಿಸ್ಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಹೇಳಿದೆ ಇದರಲ್ಲಿ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ, ಜೊಜೊಬಾ ಆಯಿಲ್ ಇದೆ, ವಿಟಮಿನ್ ಇ ಇದೆ. ಇದೆಲ್ಲ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆ ನರಿಷ್ಡ್ ಸಿಗುತ್ತೆ, ಕೂದಲು ತುಂಬ ಮಾಯಿಶ್ಚರ್ಡಾಗಿ ಇರುತ್ತೆ. ಸೊ ನೀವೇ ನೋಡ್ಬೋದು ಹೇಗೆ ಯೂಸ್ ಮಾಡೋದು ಅಂತ. ನಾನು ಫಸ್ಟು ಶ್ಯಾಂಪು ಮಾಡಿದೆ, ಇವಾಗ ಕಂಡೀಷ್ನರ್ನ ಕೂದಲಿಗೆ ಮಾತ್ರ ಹಚ್ತಾ ಇದ್ದೀನಿ. ಆ್ಯಂಡ್ ಶ್ಯಾಂಪು ಕಂಡೀಷ್ನರ್ ಆದಮೇಲೆ ಕಂಡೀಷ್ನರ್ನ ಒಂದು 3-5 ನಿಮಿಷ ಬಿಟ್ಟರೆ ಸಾಕು. ಆ್ಯಂಡ್ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ. 48 hours ಮುಂಚೆ ಒಂದ್ಸತಿ ಪ್ಯಾಚ್ ಟೆಸ್ಟ್ನ ಮಾಡಿ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಪ್ರಾಡಕ್ಟಲ್ಲೇ ಇರುತ್ತೆ. ಸೊ ಒಂದ್ಸತಿ ನೋಡಿಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ.
ಅಪ್ಲೋಡ್ರಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಇದು ಎರಡನೇದು ಮೂರನೇ ಬಾಟಲ್ ನಾನು ಯೂಸ್ ಮಾಡ್ತಾ ಇರೋದು, ಆ್ಯಂಡ್ ಇದು ಅಷ್ಟೇ ಅರ್ಧ ಖಾಲಿ ಆಗ್ಬಿಟ್ಟಿದೆ, ಇನ್ನು ಅರ್ಧ ಇದೆ. ಸೊ ಚೆಕ್ ಮಾಡಿ. ಇದಂತೂ ಯಾವಾಗೆ ತುಂಬ ರಫ್ ಹೇರ್ ಇದೆ, ಆ್ಯಂಡ್ ಎಷ್ಟೇ ಎಣ್ಣೆ ಹಚ್ಚಿ ಏನು ಹೇರ್ ಪ್ಯಾಕ್ ಎಲ್ಲ ಹಾಕಿದ್ರು ಅವ್ರ ಕುಲ್ಲು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಫ್ರಿಜ್ ಇದೆ ಅನ್ನೋರು ಒಂದ್ಸತಿ ಇದನ್ನು ಯೂಸ್ ಮಾಡಿ ನೋಡಿ, ನಿಮ್ಗೆ ನಿಜ ಇಷ್ಟ ಆಗುತ್ತೆ, ಆಮೇಲೆ ಬಂದು ಹೇಳ್ತೀರಾ ಸ್ವಾತಿ ಹೌದು ಶ್ಯಾಂಪೂ ಕಂಡೀಷನರ್ ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಈಗ ಹೊಡೋಣ. ಸ್ವಲ್ಪ ಬಿಸಿಲಿದೆ, ಶೆಕೆ ಬೇರೆ, ಈಗ ಒಂದಿನ ಚಳಿ ಒಂದಿನ ಶೆಕೆ ಈ ಥರ ಇದೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ಇನ್ನೂ ಒಂದು ಕೆಲಸ ಇದೆ, ಏನಂದರೆ ಸ್ಯಾರಿನ ಪ್ಲೇಟಿಂಗ್ಗೆ ಕೊಡಬೇಕು. ಅವರೇ ಮನೇಲಿ ಐರನ್ ಮಾಡಿ ಕೊಡ್ತಾರಲ್ಲ, ಆವಾಗ ನನಗೆ ಈಸಿ ಆಗುತ್ತೆ ಹಾಕ್ಕೊಳ್ಳೋಕ್ಕೆ. ಸೊ ಆ ಥರ ಮಾಡಿಸ್ಕೊಬಿಡೋಣ ಅಂತ. ನನಗೆ ಕ್ಲೀನಾಗೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಬರಲ್ಲ, ಆ ಥರ ಇದ್ನರ್ಗೆ ಅವರೆಲ್ಲ ಕ್ಲೀನಾಗಿ ಸೆಟ್ ಮಾಡಿಕೊಟ್ರೆ ಒಳ್ಳೆ ಈ ರೆಡಿಮೇಡ್ ಸ್ಯಾರಿ ಥರ ಉಟ್ಕೊಬಿಡ್ಬೋದು. ಸೊ ಅಲ್ಲಿ ಬೇರೆ ನಾನು ಸ್ಯಾರಿ ಕೊಟ್ಬಿಟ್ಟು ಬರಬೇಕು ಸಂಜೆ ಹಂಗೆ. ಸೊ ತುಂಬ ಕೆಲಸ ಇದೆ, ಆದಷ್ಟು ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ವ್ಲಾಗ್ನ ನೋಡಿ, ಇಷ್ಟ ಆದರೆ ಲೈಕ್. ಸೊ ಬನ್ನಿ ಹೋಗೋಣ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ನಾನು ಹೋಗೋ ಮುಂಚೆ ಅಂದರೆ ನಮ್ಮ ಅಪ್ಪ ನಮ್ಮ ನನ್ನ ತಮ್ಮ ಹೋಗಿದ್ದರು ಆವಾಗ ಮಾಡಿಸಿರೋ ಪೂಜೆ, ಆಮೇಲೆ ಅವನು ತೊಗೊಂಡಿರೋ ಒಂದಷ್ಟು ವೀಡಿಯೋಸ್ ಇದು ಅದನ್ನೆಲ್ಲ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಹೋದ್ಮೇಲೂ ಅಷ್ಟೇ ನಾನು ಹೋಗ್ಬಿಟ್ಟು ಒಂದು ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಆ ಕಡೆ ಕಡೆ ಜಾಸ್ತಿ ಓಡಾಡೋದು ಬೇಡ, ಆಮೇಲೆ ನಿಂತು ಜಾಸ್ತಿ ಹೊತ್ತು ನಿಂತ್ಕೊಂಡಿರೋದು ಬೇಡ ಅಂದ್ಬಿಟ್ಟು ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನ ನಾನು ಆದಷ್ಟು ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ ಈ ಥರ ಮ್ಯಾರೇಜ್ ವ್ಲಾಗ್, ಆಮೇಲೆ ಫುಲ್ ಫ್ಯಾಮಿಲಿ ಜೊತೆಯಲ್ಲಿರೋ ವ್ಲಾಗ್ಸ್ ನೋಡೋದಕ್ಕೆ. ಯಾವಾಗಲೂ ನನ್ನ ಸುನಿ ಬರೀ ಇಷ್ಟು ಜನ ನೋಡಿ, ಇವಾಗೆಲ್ಲ ಒಟ್ಟಿಗೆ ನೋಡೋಕ್ಕೊಂಥರ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆ? ಆ್ಯಂಡ್ ನಿಮ್ಮ ಸೈಡು ಇದೇ ಥರ ಮಾಡ್ತಾರಾ ಶಾಸ್ತ್ರಗಳೆಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನನ್ನ ಮದುವೆ ಸ್ಟೋರಿದು ಎಷ್ಟೊಂದು ನೆನಪು ಬರ್ತಾಯಿತ್ತು ಅದನ್ನೆಲ್ಲ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ಆದ್ಮೇಲೆ ಬಂದ ಸ್ಕೆಟ್ಟಿಂಗ್ ಮಾಡು. ನಾನ್ ತಗೊಂಡ್ತೀನಿ ಬಿಡೆ. ತಗೋತಿರೋ ಇಲ್ವಾ? ಮೂತ್ ಮೂತಿ ಅದೇ ಮಾಡಿದೀವ. ಮುಂದೆ ಮುಂದೆ ಎತ್ಕೊಂಡು ಹೋಯ್ತಾ ಇರ್ತಾನೆ. ಅಮ್ಮೋ, ಅಲ್ಲಿ ಇಟ್ಬಿಟ್ಟು ನೀ ತಗೋ, ಕೆಳಗೆ ಇಟ್ಬಿಡು, ಇಟ್ಬಿಟ್ಟು ನೀ ತಗೋ. ಅವತ್ತು ಮಗುದು ಫೋಟೋ ತೋರಿಸ್ತಾ ಇದ್ರಲ್ಲ ಇವ್ರೆ, ಅದು ಅವತ್ತು ಗೊತ್ತಿತ್ತು. ಇಬ್ಬಿಬ್ರು ಒಂದೇ ತರ ಇದ್ರಲ್ಲ, ನನ್ಗೇನ್ ಗೊತ್ತು ಅಷ್ಟೊಂದು ಏಜ್ ಆಗಿದ್ಯಾ ಅಂತ ನಂಗೇನ್ ಗೊತ್ತು.
ಏಜ್ ಆಗಿದ್ಯಲ್ವಾ ಬೀಳು ಪರವಾಗಿಲ್ಲ ಅಜ್ಜಿ ಅಪ್ಪ ಏ ನಮ್ ಕಡೆ ಹಿಂಗೆಲ್ಲ ಬೀಳೋದು ಕಾಲು ಹಿಂಗಿಂಗೆ ಉದ್ದ ಉದ್ದ ಬೀಳ್ಬೇಕು ಇಲ್ಲ ಅವ್ಳು ಬರ್ಲಿ ಬರ್ಲಿ ಅವಳು ರಾಣಿ ಬರ್ಲಿ ಅವಳು ರಾಣಿ ಬರ್ಲಿ ಅವಳು ತೋಳಿ ಅವನಿಗೂ ಒಂಥರ ಆಸೆ ಒಂದೇ ಸಲ ನಾಲ್ಕು ಕಾಲ್ಗು ಡೈ ಸಾಕು ಸಾಕು ಅಷ್ಟೇ ಬಿಡಿ ಅಣ್ಣ ನಾನು ಇವಾಗ ಬಂದೆ ಆಲ್ಮೋಸ್ಟ್ ಎಲ್ಲರೂ ಕೆಳಗೆ ಬಂದು ಊಟ ಮಾಡ್ತಾಯಿದ್ರು ನಾನು ಮನೇಲೇ ಊಟ ಮಾಡ್ಕೊ ಬಂದುಬಿಟ್ಟಿದ್ದೆ ಹಂಗೂ ಸ್ವಲ್ಪ ಪಾಯಸ ಬಜ್ಜಿ ಅದನ್ನೆಲ್ಲ ಟೇಸ್ಟ್ ಮಾಡಿದೆ ಇದೆಲ್ಲ ಮಾಡಿಕೊಂಡು ಮತ್ತೆ ಮೇಲೆ ಹೋಗೋಣ ಅಂತ ಇನ್ನೂ ಬಡಶಾಸ್ತ್ರದವ್ರು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಸೊ ಮಧ್ಯದಲ್ಲಿ ಎಲ್ಲ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರಲ್ಲ ಹಾಗಾಗಿ ನಮ್ಮ ಸುಶೀಲಾ ಅತ್ತೆದು ಬರ್ತಡೇ ಬೇರೆ ಇತ್ತು ಸೊ ಚಿಕ್ಕದಾಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ಎಲ್ಲ ತರಿಸ್ತಾ ಇದ್ದಾರೆ ಅವರು ಶ್ರುತಿ ಅಂತ ಇದ್ರಲ್ಲ ಅವ್ರ ಅಮ್ಮಂದು ಸೊ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ನಾನು ವಾಯ್ಸ್ ಏನು ಮ್ಯೂಟ್ ಮಾಡೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಎಂಜಾಯ್ ಫಸ್ಟ್ ತಿನ್ನೋದಲ್ಲ ಎಲ್ಲಾರು ಕೂತಿರೋರು ಕೊಡ್ಬೇಕು ನಿಶಾ
ಏ ಸುಭಾ ಸುಭಾ ಅದ್ರ ಮೇಲೆ ಬಿದ್ದೈತೆ ಜಂಪು ಈಗ ಬರ್ತಾವ್ರೆ ತಲೆ ಬಚ್ಕೋಬೇಕಂತ ಬರ್ತಾರೆ ಕೇಕ್ ತಿನ್ಸ್ಕೊಳಕ್ ನಿನ್ ಬೇಡ ಅಂತ ಮಾತ್ರ ಅನ್ನಲ್ಲ ಅಲ್ಲ ಅಲ್ವಾ.